ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಬ್ಬು ಬೆಳೆಗಾರರ ಗೋಳನ್ನು ಕೇಳೋರು ಯಾರು ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ನಿರಂತರವಾಗಿ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಸರ್ಕಾರದ ವಿರುದ್ಧ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. FRP ದರ ನಿಗದಿಗೆ ಪಟ್ಟು ಹಿಡಿದಿದ್ದಾರೆ ರೈತರು. ನಿರಂತರವಾಗಿ ಈ ಕಾರಣಕ್ಕೋಸ್ಕರ ಧರಣಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ರೈತರ ಹೋರಾಟಕ್ಕೆ ಸರ್ಕಾರ ಈವರೆಗೂ ಕೂಡ ಸ್ಪಂದಿಸುತ್ತಿಲ್ಲ. ರೈತರ ಅಹೋರಾತ್ರಿ ಧರಣಿಗೆ ಸರ್ಕಾರ ಸಕ್ಕರೆ ಸಚಿವರು ಕ್ಯಾರೆ ಅಂತ ಇಲ್ಲ. ಕಬ್ಬಿನ ಬೆಲೆ ಇಳಿಕೆಗೆ ರಾಜಕಾರಣವೇ ಕಾರಣವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕಬ್ಬಿನ ಸಿಹಿಗೆ ರಾಜಕೀಯದ ಕಹಿ ಬೆರಕೆಯಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಯಾವುದಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ. ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ದಾರೆ ರಾಜಕಾರಣಿಗಳು. ಸಕ್ಕರೆ ಕಾರ್ಖಾನೆ ವಿಚಾರದಲ್ಲಿ ರಾಜಕಾರಣಿಗಳಿಬ್ಬರ ಪ್ರತಿಷ್ಠೆಯ ಪ್ರಶ್ನೆ ಇದೀಗ ಎದುರಾಗಿದೆ. ಇಬ್ಬರ ಪ್ರತಿಷ್ಠೆಗೆ ಅನ್ನದಾತರು ಇಕ್ಕಟ್ಟಿಗೆ ಸಿಲುಕಿಸಿದೆಯಾ ಇದೀಗ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕಳೆದ ವರ್ಷಕ್ಕಿಂತ ಕಡಿಮೆ ಬೆಲೆಗೆ ಕಬ್ಬನ್ನು ಖರೀದಿಸ್ತಾ ಇವೆ ಸಕ್ಕರೆ ಕಾರ್ಖಾನೆಗಳು. ಕಳೆದ ವರ್ಷ ಪ್ರತಿ ಟನ್ ಕಬ್ಬಿಗೆ 2590 ರೂಪಾಯಿಯನ್ನು ಕೊಟ್ಟು ಖರೀದಿ ಮಾಡಿದ್ದಾವೆ. ಈ ವರ್ಷ ಪ್ರತಿ ಟನ್ಗೆ 2370 ರೂಪಾಯಿಯನ್ನು ಕೊಡ್ತೀವಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರತಿ ಟನ್ಗೆ 220 ರೂಪಾಯಿ ರೈತರಿಗೆ ನಷ್ಟ ಆಗತ್ತೆ. ಕಳೆದ ವರ್ಷಕ್ಕಿಂತ ಕಡಿಮೆ ಹಣ ನೀಡ್ತಾ ಇರೋದಕ್ಕೆ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವರ್ಷ ಕನಿಷ್ಠ ಅಂದರೂ 2750 ರೂಪಾಯಿಯನ್ನು ಕೊಡಬೇಕು ಅಂತ ರೈತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನಾವು ನೋಡೋದಾದರೆ ಈಗಾಗಲೇ ಏನು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ತರಕಾರಿಗಳನ್ನು ನೋಡಿ ನೀವು ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟಿ ರೇಟ್ ಜಾಸ್ತಿ ಆಗ್ತಾ ಹೋಗ್ತವೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರ ಮೂಲಭೂತ ವಸ್ತುಗಳೇನಿದ್ದಾವೆ ಅಮೂಲ್ಯ ಪ್ರತಿಯೊಬ್ಬರಿಗೂ ಕೂಡ ಮೂಲವಾಗಿ ಬೇಕಾಗಿರುವಂತಹ ವಸ್ತುಗಳ ಮೇಲೂ ಕೂಡ GST ಅಗತ್ಯ ವಸ್ತುಗಳ ಏನು ವಸ್ತುಗಳ ಮೇಲೆ GST, ಅಗತ್ಯ ಔಷಧಿಗಳ ಮೇಲೆ GST, ಪ್ರತಿಯೊಂದರದ್ದು ಕೂಡ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಾ ಇರಬೇಕಾದ್ರೆ ಪೆಟ್ರೋಲು ಡೀಸೆಲು ಗ್ಯಾಸು ಎಲ್ಲವೂ ಕೂಡ 3-4 ಪಟ್ಟು ಬೆಲೆ ಆಗ್ತಾ ಹೋಗ್ತಾ ಇದ್ದಾವೆ. ಆದರೆ ಈ ರೈತರ ಏನು ಬೆಳೆಗಳಿದಾವಲ್ಲ, ಇವರು ಬೆಳೆದಂತಹ ಸಂದರ್ಭದಲ್ಲಿ APMC ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಾಗಿರಬಹುದು ಅಥವಾ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಹೋಗುವಂತಹ ಸಂದರ್ಭದಲ್ಲಾಗಿರಬಹುದು, ಈ ಒಂದು ಸಂದರ್ಭದಲ್ಲಿ ರೈತರ ಬೆಳೆಗಳ ಬೆಲೆ ಮಾತ್ರ ಇದೆಯಲ್ಲ, ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಇದೊಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆ ಇದು. ಯಾಕಂದರೆ ಮಾರುಕಟ್ಟೆಯಲ್ಲಿ ನೀವು ಹೋದಾಗ 4-5 ಪಟ್ಟು ಆಗಿರುತ್ತೆ, ಆದರೆ ರೈತರಿಂದ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಮಾತ್ರ ಬೆಲೆ ಕಡಿಮೆ ಆಗ್ತಾನೆ ಹೋಗುತ್ತೆ. ಇದು ಹೇಗೆ ಸಾಧ್ಯ? ಒಂದು ಕಡೆಯಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದೆ, ಹಣದುಬ್ಬರ ಇದೆ, ಮತ್ತೊಂದು ಕಡೆಯಲ್ಲಿ ರೈತರ ಬೆಳೆಗಳ ಬೆಲೆ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ರೈತ ಮುಖಂಡರಾಗಿರುವಂತಹ ಉಳವಪ್ಪ ಬಡಿಗೇರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಒಂದು ನಾವು ಏನಂತಂದ್ರೆ ಈ ಬೆಲೆ ಏರಿಕೆ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಡಬಲ್ ಆಯ್ತು, ಗ್ಯಾಸ್ ಡಬಲ್ ಆಗ್ಬಿಡ್ತು, ಈ ರೈತರ ವಿಷಯದಲ್ಲಿ ನಾವು ಬಂದಾಗ ಇವರ ಬೆಳೆಗಳ ಬೆಲೆ ಇದೆಯಲ್ಲ ಇದಕ್ಕೆ ಹೇಗ್ ಕಡಿಮೆ ಆಗ್ಬಿಡುತ್ತೆ ಅಂತ, ಇದೊಂದ್ ಯಾವ ಮ್ಯಾಜಿಕ್ ಇದು? ಸರ್ ಅವ್ರಿಗೆ ಏನಾಗೈತೆ ಅಂದ್ರೆ, ಸರ್ ನಾವು ಇವತ್ತ ನೋಡ್ರಿ DC ಆಫೀಸ್ ನಿಮ್ಮಂತ ಧಾರವಾಡದಾಗ ಏನಿಲ್ಲ 10 ದಿನ ಆತ್ರಿ ಸರ್ ಕುಂತು. ಅಲ್ಲಿ ಮುಖ್ಯಮಂತ್ರಿ ಇವತ್ತ ನಾ ಸಭೆ ಕರಿತೇನೆ ನಾಳೆ ಕರಿತೇನೆ ಅಂತ ಸಕ್ಕರೆ ಸಚಿವರು ಮತ್ತೆ ಎಲ್ಲಾರು ಅದನ್ನ ಹೇಳ್ತಾರ ಸರ್. ನಾವು ಏನೇ ಹೇಳ್ತಾಳ ಹೇಳಿದ್ರು ಸರ್, ನಾವು 10 ದಿನ ಕುಂತರು ಸರ್, ನಮ್ಗಲ್ಲಿ ಧಾರವಾಡದ DC ಆಫೀಸ್ ಕುಂತರು. ಒಬ್ಬ ಕೇಂದ್ರದ ಮಂತ್ರಿ ಆಗಲಿ, ಉಸ್ತುವಾರಿ ಸಚಿವರಾಗಲಿ, ಮತ್ತು ಸಕ್ಕರೆ ಸಚಿವರು ಅಲ್ಲಿಯರ ಮಾಜಿ ಮುಖ್ಯಮಂತ್ರಿ ಹಾಜಿ ಮುಖ್ಯಮಂತ್ರಿ ಎಲ್ಲರೂ ಇವತ್ತಿನವರೆಗೂ ಯಾವ MLA ನಮ್ಮ ಹತ್ರ ಬಂದಿರ ಸರ್. ನಾವೇನ್ ಕೇಳ್ತೇವೆ ಅಂದ್ರೆ ಸರ್, ನಮ್ದು ಏನ ಬೆಳೆದಂತ ಬೆಲೆ ಏನೈತಲ್ಲ ಸಕ್ಕರೆ ಇಳುವರಿ ಅದರ ಮೇಲೆ ನಮ್ಗೆ ನಿರ್ಧಾರ ಮಾಡ್ರಿ ಅಂತ ಹೇಳಿದ್ವಿ ನಾವು. ಈಗ ನಮ್ದು ಯಾವ ಪ್ಯಾರಿ ಶುಗರ್ ಬರ್ತೈತಿ, ನಮ್ಗೆ ಪ್ಯಾರಿ ಶುಗರ್ ಬರ್ತೈತಿ ಸರ್, ಅದ ವಾದರಸಿಗಿಂತ 300 ರೂಪಾಯಿ ಕಮ್ಮಿ ಮಾಡ್ಯಾರ ಸರ್ ವಾದರಸಿಗಿಂತ. ಇವತ್ತ ನಮ್ ಕೂಲಿ ಜಾಸ್ತಿ ಆಗೈತಿ, ಗೊಬ್ಬರ ರೇಟ್ ಜಾಸ್ತಿ, ಕೀಟನಾಶಕ ಜಾಸ್ತಿ ಆಗೈತಿ, ಕಾರ್ಮಿಕರು ಜಾಸ್ತಿ ಆಗೈತಿ. ನಮ್ಗೆ ಏನಂದ್ರೆ ಹೆಚ್ಚಿಗೆ ಕೊಡ್ಬೇಕು ಅವ್ರು, ಅದನ್ನ ಬಿಟ್ಟು ಏನಿಲ್ಲ, ನಾವು ಕುಂತರು ಕೇರೋ ಕೇರನ್ವಲ್ಲ ಸರ್. ಈಗ ಮತ್ತೊಂದ್ ಕಡೆ ನಾವು ನೋಡ್ತೀವಿ, ಚುನಾವಣೆ ಬಂದಾಗ ನಾನ್ ರೈತ ಮುಖಂಡ, ನಾನು ರೈತ ಪರ ಆಗಿರುವಂತಹ ಮುಖಂಡ, ನಾನು ರೈತರ ಜನಪರ ನಾಯಕ ಅಂತೇಳಿ ಹಸಿರು ಶಾಲ್ ಹಾಕೊಂಡು ಬರುವಂತಹ ರಾಜಕಾರಣಿಗಳಿದಾರಲ್ಲ, ಅವರೆಲ್ಲ ಎಲ್ಲಿದ್ದಾರೆ ಈಗ ಅಂತ ಅವರಿಗೆಲ್ಲ ಕಾಣಿಸ್ತಿಲ್ವಾ ಇದು?
ಕಾಣಿಸೋದಿಲ್ಲ ಯಾಕಂದ್ರೆ ನೇರವಾಗಿ ಅವ್ರಿಗೆ ಮಾತಾಡ್ತೀರಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಹಸಿರು ಟವಲ್ ಹಾಕೊಂತೀರಿ ಕೃಷಿ ಮಂತ್ರಿ ನೀವು ಏನಿದ್ರಿ ಎಲ್ಲ ಹಸಿರು ಟವಲ್ ಹಾಕೊಂತೀರಿ ಚುನಾವಣೆ ಬಂದಾಗ ಭರವಸೆ ಕೊಡ್ತೀರಿ ಮೋದಿ ಅವರು ರೈತರ ಆದಾಯ ದ್ವಿಗುಣ ಮಾಡ್ತೇವೆ ಅಂತ ಹೇಳಿದ್ರಿ ಆದ್ರೆ ಇವತ್ತಿನವರೆಗೂ ನಮಗೆ ದ್ವಿಗುಣ ಮಾಡಕತ್ತಿಲ್ಲ ಸಕ್ಕರೆ ಫ್ಯಾಕ್ಟರಿ ಅವ್ರನ್ನ ದ್ವಿಗುಣ ಮಾಡಕತ್ತಾರ ಸರ್ ಇವರು ಸರ್ಕಾರಕ್ಕೆ ಏನ್ ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಿ ಈಗ ಸರ್ ಇವತ್ತು ನಾವು ಬೆಂಗಳೂರಿಗೆ ಆಲ್ರೆಡಿ ಮೀಟಿಂಗ್ ಕರೆದಾರ ಸರ್ ನಾವು ಬೆಂಗಳೂರು ಹತ್ರ ವಿಧಾನಸಭೆ ಜೀತಲ್ಲ ಹೋಗಿ ಸರ್ ಹ್ಮ್ ಸರ್ ಈಗ ಮುಖ್ಯಮಂತ್ರಿ ಕರ್ದಾರ ಸಕ್ಕರೆ ಸಚಿವ ಕರ್ದಾರ ಅವ್ರು ಏನದಲ್ಲ ಈಗ ಒಳಗ್ ಹೊಂಟೇವ್ ಸರ್ ಓಕೆ 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 ಧನ್ಯವಾದಗಳು ಉಳುವಪ್ಪ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಓಕೆ ಕಳೆದ 10 ದಿನ ಆಯಿತು 10 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ರೈತರು ನಿರಂತರವಾಗಿ ಡಿ ಸಿ ಕಚೇರಿ ಆ ಕಚೇರಿ ಈ ಕಚೇರಿ ಪ್ರತಿಯೊಂದಕ್ಕೂ ಅಲದಾಡಿ ಅವರ ಕಚೇರಿಗಳ ಎದುರು ಇಡೀ ರಾತ್ರಿ ಪೂರ್ತಿ ಹಗಲಿಡೀ ಕೂತ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವರ ಸಮಸ್ಯೆಯನ್ನು ಕೇಳುವಂತಹ ಕನಿಷ್ಠ ಒಂದು ಸೌಜನ್ಯ ಕೂಡ ನಮ್ಮ ರಾಜಕಾರಣಿಗಳಲ್ಲಿಲ್ಲ ನಮ್ಮ ಜನಪ್ರತಿನಿಧಿಗಳಲ್ಲಿಲ್ಲ ಮತ್ತೊಂದು ಕಡೆ ನಾವು ನೋಡೋದಾದರೆ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಕೇಸರಿ ಶಾಲ ಹಾಕ್ಕೊಂಡು ನಾನು ಜನಪರ ನಾಯಕ ನಾನು ರೈತಪರ ಮುಖಂಡ ನಾನು ರೈತಪರ ನಾಯಕ ರೈತರ ಉದ್ಧಾರಕ ಅನ್ನುವಂತಹ ಮಾತುಗಳನ್ನು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಂಡು ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡು ರಾಜಕಾರಣ ಮಾಡುವಂತಹ ರಾಜಕಾರಣಿಗಳು ಇತ್ತ ಸ್ವಲ್ಪ ತಿರುಗಿ ನೋಡಬೇಕು ಬೇರೆ ಬೇರೆ ರಾಜ್ಯಗಳನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಸರಿಸುಮಾರು 3,500 3,000 4,000 ಈ ರೀತಿಯಾಗಿ ವೈಜ್ಞಾನಿಕ ಬೆಲೆಯನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರ ಕೂಡ ಬೆಂಬಲ ಬೆಲೆಯನ್ನು ಹಾಕಿ ಕೊಡ್ತಾ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಕೇವಲ 2,300-400 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಕಳೆದ ವರ್ಷ ಏನು ಕೊಟ್ಟು ಖರೀದಿ ಮಾಡಿದ್ರು ಅದಕ್ಕಿಂತ 220 ರೂಪಾಯಿ ಕಡಿಮೆ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ ಈ ನಡುವೆ ರೈತರ ಸಮಸ್ಯೆಯನ್ನು ಕೇಳೋರು ಯಾರ್ರಿ ಒಂದು ಕಡೆಯಲ್ಲಿ ಏನು ಗೊಬ್ಬರ ಇದೆ ಗೊಬ್ಬರ ಬೆಲೆ ಜಾಸ್ತಿ ಆಯಿತು ಮತ್ತೊಂದು ಕಡೆಯಲ್ಲಿ ಬೀಜಗಳ ಬೆಲೆ ಜಾಸ್ತಿ ಆಯಿತು ಒಂದು ಕಡೆ ಏನಾದರೂ ಟ್ರ್ಯಾಕ್ಟರಿಂದ ನೇಗಿಲು ಹೊಡಿಬೇಕು ಅಂತಂದರೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಪ್ರತಿಯೊಂದು ಕೂಡ ಎರಡು ಪಟ್ಟಾಗಿದ್ದಾವೆ ಗ್ಯಾಸ್ ಬೆಲೆ ಅಂತರೂ ಕೇಳಲೇಬೇಡಿ ಆದರೆ ಈ ಒಂದು ಏನು ಕಬ್ಬಿನ ಬೆಲೆ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಓಕೆ ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿಯ ಶಾಸಕರಾಗಿರುವಂತಹ ನಿಮ್ಮಣ್ಣ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ 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 ಪ್ರತಿಯೊಂದು ವಿಷಯದಲ್ಲೂ ಕೂಡ ನೋಡ್ತಾ ಇದೀವಿ ಸರ್ ನಾವು ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ಡಬಲ್ ಆಗಿದ್ದಾವೆ ಗ್ಯಾಸ್ ರೇಟು ಕೂಡ 2.5 ಪಟ್ಟು ಹೆಚ್ಚಾಗಿದೆ ಈ ನಡುವೆ ಈ ರೈತರ ಏನು ಆ ಬೆಳೆಗಳಿದಾವಲ್ಲ ಇವುಗಳ ಬೆಲೆ ಪ್ರತಿ ವರ್ಷ ಹೆಂಗ್ ಕಡಿಮೆ ಆಗ್ಬಿಡುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ಇಲ್ಲ ಕಳೆದ 10 ವರ್ಷದಿಂದ FRP ದರವನ್ನ ಕೇಂದ್ರ ಸರ್ಕಾರ ಹೆಚ್ಚಿಸ್ಕೊತ ಬಂದದ 10 ವರ್ಷದ ಯಾದಿ ನನ್ನ ಕಡೆ ಅದ ಸರ್ ಈಗ ನಾವು ಬೇರೆ ಬೇರೆ ರಾಜ್ಯದ ಬೆಲೆಗಳನ್ನ ಕಂಪೇರ್ ಮಾಡಿ ನೋಡಿದಾಗ ನಮ್ಮ ರಾಜ್ಯದ್ದು ಬಹಳಷ್ಟು ತೀರಾ ಕಡಿಮೆ ಇದೆಯಲ್ಲ ಸರ್ ಹೌದು ಇದು ಹೆಚ್ಚಾಗಬೇಕು ನಮ್ಮ ಬೇಡಿಕೆ ಆದರೂ ಕೂಡ ನಾನು ರೈತ ಇರೋದಕ್ಕ ಈಗ ಇನ್ನೊಂದು ವಿಷಯ ಸರ್ ಇನ್ನೊಂದು ನಾವು ಪ್ರತಿಯೊಂದು ವಿಷಯದಲ್ಲೂ ಕೂಡ UP ಮಾದರಿ ಮತ್ತೊಂದು ಕಡೆಯಲ್ಲಿ ಗುಜರಾತ್ನ ಮಾಡೆಲ್ಲು ಈ ರೀತಿಯಾದಂತಹ ಮಾಡೆಲ್ಲು JCB ಮಾಡೆಲ್ಲು ಈ ರೀತಿಯಾಗಿ ಬುಲ್ಡೋಸರ್ ಮಾದರಿ ಇದೆಲ್ಲ ಮಾತಾಡ್ತೀವಿ ನಮ್ಮ ರಾಜ್ಯ ಇನ್ನೊಂದು ರಾಜ್ಯಕ್ಕೆ ಮಾದರಿ ಆಗುವಂತೆ ನಾವು ಯಾವಾಗ ಕೆಲಸ ಮಾಡೋದು ಅಂತ ಈಗ ಅನೇಕ ವಿಷಯಗಳಲ್ಲಿ ನಾವು ಅನ್ಯ ರಾಜ್ಯಗಳಿಗೆ ಮಾದರಿ ಇದ್ದೇವೆ ಇಲ್ಲಂತಿಲ್ಲ ಆದ್ರೆ ರೈತರ ವಿಷಯದಲ್ಲಿ ಏನದ ಅವರಿಗೆ ಸೂಕ್ತವಾದಂತ ನ್ಯಾಯಯುತ ಬೆಲೆ ಕೊಡಲೇಬೇಕು ಅದಿನ್ನೂ ದಕ್ಕಿಲ್ಲ ಅಂತಕ್ಕಂಥದ್ದು ನಂದು ವಾದದ ನಾನು ಕೂಡ ರೈತರು ಬೆಳೆದಂತ ಬೆಳೆಗೆ ನ್ಯಾಯಯುತವಾದ ಮತ್ತು ಲಾಭದಾಯಕ ಬೆಲೆ ಸಿಗ್ತಾ ಇಲ್ಲ ಅದ ಆ ಕಡೆ ನಾವು ಇನ್ನೂ ಗಮನ ಹರಿಸಬೇಕಾಗಿದೆ ಆದ್ರೆ ಉಳಿದ ರಾಜ್ಯಗಳಿಗೆ ಹೋಲಿಸೋಕ್ಕಿಂತ ನಾವು ನಮ್ಮ ರಾಜ್ಯದಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಮುಂದದೇವಿ ಇಲ್ಲಂತಿಲ್ಲ ಆದ್ರೆ ರೈತರ ವಿಷಯದಲ್ಲಿ ಮಾತ್ರ ನಾವು ಇನ್ನೂ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕಾಗಿದೆ ಅವರು ಏನ್ ಬೆಳೆದಂತ ಬೆಳೆ ಅದ ಅದಕ್ಕೆ ನ್ಯಾಯಯುತ ಬೆಲೆ ಸಿಗ್ತಾ ಇಲ್ಲ ಅದ್ರ ಸಲುವಾಗಿ ಸರ್ಕಾರಗಳು ಗೊತ್ತಾಗಿದೆಯಾ ಸರ್ ಹೌದು ಕಾರಣಗಳು ಈಗ ಹಿಂಗದ ಪ್ರಶ್ನೆ ಈಗ ಸಕ್ಕರೆ ಫ್ಯಾಕ್ಟರಿಗಳು ಏನವ ಸಕ್ಕರೆ ಕಾರ್ಖಾನೆಗಳು ಪ್ರಭಾವಿ ವ್ಯಕ್ತಿಗಳ ಕೈಯಲ್ಲಿದಾವ ಅವರು ರೈತ ಪರ ಚಿಂತನೆಯನ್ನ ಅಳವಡಿಸ್ಕೋಬೇಕು ನನ್ನ ಒತ್ತಾಯದ ಯಾವ ಪಕ್ಷದವರದ ಇರ್ಲಿ ಅವರು ಅವರು ಕಡ್ಡಾಯವಾಗಿ ರೈತ ಪರವಾದಂತ ನಿಲುವು ತಾಳ್ಬೇಕು ರೈತರಿಗೆ ಲಾಭದಾಯಕ ಅದು ಇದು ಪ್ರೈಸ್ ಸಿಗಬೇಕು ಬೆಲೆ ಅಂತಕ್ಕಂತ ವಾದದಲ್ಲಿ ನಾನು ಅದನಿ
ಒಟ್ಟಾರೆಯಾಗಿ ನಮ್ಮ ರಾಜ್ಯದೊಳಗ 76 ಫ್ಯಾಕ್ಟರಿಗಳಲ್ಲಿ 54 ಫ್ಯಾಕ್ಟರಿಗಳು ಈಗಾಗಲೇ ಪ್ರಾರಂಭ ಆಗ್ಯಾವ. ನನಗ ತಿಳಿದ ಮಾಹಿತಿ ಪ್ರಕಾರ ಇಲ್ಲಿ ನಮ್ಮ ಜಿಲ್ಲೆಯೊಳಗ ಧಾರವಾಡ ಜಿಲ್ಲೆಯೊಳಗ ಸಕ್ಕರೆ ಫ್ಯಾಕ್ಟರಿಗಳು ಇಲ್ಲ, ಒಂದೂ ಇಲ್ಲ. ಬೆಳಗಾವಿಗೆ ಅದನ್ನು ಪ್ರಾರಂಭಿಸಲಿಕ್ಕೆ ನಾವು ಪ್ರಯತ್ನ ಜಾರಿಯಲ್ಲಿಟ್ಟಿದ್ದೇವೆ, ಸೊಸೈಟಿ ನೋಂದು ಮಾಡಿದೀವಿ. ಆದ್ರೆ ಅದು ಕಾರ್ಯಗತ ಇನ್ನೂ ಆಗಿಲ್ಲ. ಅದು ಈಗ ಎರಡು ಜನರಿಗೆ ಕೊಟ್ಟಿದ್ದಾರೆ ಪರ್ಮಿಷನ್ ಅಂತದ. ಅದಾದ್ರೆ ಮಾತ್ರ ಇಲ್ಲಿ ನಮ್ಮ ರೈತರಿಗೆ ಸಮಸ್ಯೆ, ಉಳಿದವ್ರಿಗಿಲ್ಲ. ಫ್ಯಾಕ್ಟರಿ ಎಲ್ಲ ಚಾಲು ಆಗ್ಯಾವ ಬಹಳ ಕಡೆ. ಈಗ ಒಂದು ಸರ್, ಮತ್ತೊಂದು, ಈಗ ರೈತರು 10 ದಿನ ಆಯ್ತು ಧರಣಿ ಕೂತಿದ್ದಾರೆ, ಅವ್ರ ಸಮಸ್ಯೆ ಆಲಿಸೋರಿಲ್ಲ, ಯಾಕೆ ನೀವು ಧರಣಿ ಕೂತಿದ್ದೀರಪ್ಪ ಅಂತ ಕೇಳೋರಿಲ್ಲ. ಈ ಸಮಸ್ಯೆ ಈಗಲಾದ್ರೂ ಬಗೆಹರಿಯತ್ತಾ ಅಂತ ಬೇರೆ ರಾಜ್ಯಗಳನ್ನ ನೋಡಿ ಆದ್ರೂ ಕೂಡ ನನಗೆ ತಿಳಿದ ಮಟ್ಟಿಗೆ ನಿನ್ನೆಲ್ಲ ಮೊನ್ನೆ ಅದನ್ನು ಬಗೆಹರಿಸಿದ್ದಾರೆ ಸಕ್ಕರೆ ಸಚಿವರು, ಕಾರವಾರ ಜಿಲ್ಲಾ ಅಧಿಕಾರಿಗಳು ಕೂಡ. ಸರ್ ಒಂದಲ್ಲ ಸರ್, ಈಗ ನಿಮಗೆ ಸಿಂಪ್ಲಿ ಹೇಳ್ತೀನಿ ಕೇಳಿ. ಮಂಡ್ಯ, ಮೈಸೂರು, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ರೈತರು ಇದೇ ಸಮಸ್ಯೆಯನ್ನ ತೆಗೆದುಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಮಾಡಿ ಈ ಸಮಸ್ಯೆಯನ್ನ ಇತ್ಯರ್ಥಪಡಿಸುವಂತಹ ಕೆಲಸವನ್ನ ಮಾಡಿಲ್ಲ. ಸಕ್ಕರೆ ಸಚಿವರು ಕೂಡ ಬೆಂಬಲ ಬೆಲೆಯನ್ನ ಒಂದ್ ವೇಳೆ ಘೋಷಣೆ ಮಾಡಿ ಬೆಲೆಯನ್ನ ನಿಗದಿಪಡಿಸಿದ್ದೆ, ಆದ್ರೆ ಇವತ್ತು ಹೋರಾಟದ ಪ್ರಶ್ನೆನೇ ಇಲ್ಲ ಇಲ್ವಲ್ಲ ಸರ್? ಅಲ್ಲ, ಬೆಲೆ ಈಗ ನಮ್ಮ ರೈತರು ಕೇಳುವ ಬೆಂಬಲ ಬೆಲೆ ಏನದ, ಇದು ಎಫ್ ಆರ್ ಪಿ ರೇಟ್ ಏನದ, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅದು ಎಫ್ ಆರ್ ಪಿ ಅಂದ್ರ ಅದು. ಅದನ್ನ ಈಗ ಕೊಡ್ತಕ್ಕಂತಹದ್ದು ಏನದ, ಕೇಂದ್ರ ಸರ್ಕಾರ ಕೊಟ್ಟಿದ್ದು ಅದು ಕಡಿಮೆ ಅದ. ಈ ದುಬಾರಿ ಕಾಲಮಾನದೊಳಗ ನಮ್ಗೆ ಹೆಚ್ಚು 5,000 ಹೆಚ್ಚಿಗೆ ಕೊಡ್ಬೇಕು ಅಂತದ ಅವ್ರು ಒಂದ್ ಟನ್ಗೆ. ಆದ್ರೆ ಈಗ ಕೊಡ್ತಕ್ಕಂತಹದ್ದು ಅಷ್ಟಿಲ್ಲ ಅದು. ಆ ಕಾರಣದಿಂದ ಈಗ 150 ರೂಪಾಯಿ ರೇಟ್ ಹೆಚ್ಚು ಮಾಡಿ ಫ್ಯಾಕ್ಟರಿ ಓಪನ್ ಮಾಡಕ ಅವ್ರು ಒಪ್ಪಿಗೆ ತಗೊಂಡಾರ ಅಂತದ. ನಿನ್ನೆ ಮೊನ್ನೆ ಅದು ನಿರ್ಣಯ ಆಗ್ಯದ. ನನಗೂ ಖುದ್ದಾಗಿ ಸಕ್ಕರೆ ಸಚಿವರು ಮಾತಾಡಿದಾರ ನನ್ ಕೂಡ. ಅಲ್ಲ, 150 ರೂಪಾಯಿ ಹೆಚ್ಚಳ ಮಾಡಿ ನಮ್ಮ ರೈತರ ಆದಾಯ ಡಬಲ್ ಆಗತ್ತಾ ಅಂತ. ಇಲ್ಲ ಇಲ್ಲ, ಅದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೈತರ ಆದ ಈಗ ಈ ಪ್ಯಾರಿ ಶುಗರ್ಸ್ ಅಂತ ಏನದ ಹಳ್ಳಾಳದಲ್ಲಿ, ಕಾರವಾರ ಜಿಲ್ಲೆಯ ಹಳ್ಳಾಳದಲ್ಲಿ ಪ್ಯಾರಿ ಶುಗರ್ಸ್ ಫ್ಯಾಕ್ಟರಿ ಒಂದೇ ಅದ ನಮ್ಮ ಪಕ್ಕದಲ್ಲಿ. ಅವರು 2,370 ರೂಪಾಯಿ ಇದನ್ನು ಮಾಡಿದ್ರು, ಗೊತ್ತುಪಡಿಸಿದ್ರು ಎಫ್ ಆರ್ ಪಿ. ಆದ್ರೆ ಕೇಂದ್ರ ಸರ್ಕಾರ ಮಾಡಿದಷ್ಟು ಮಾಡಿಲ್ಲ. ಕೇಂದ್ರ ಸರ್ಕಾರದ 3,050 ರೂಪಾಯಿ ಅದ, ಅದನ್ನು ಜಾರಿಗೆ ತಂದಿಲ್ಲ ಅವರು. ಅದಕ್ಕ ಅದನ್ನು ಒತ್ತಾಯ ಮಾಡಿ ನಾವು ಎಲ್ಲಾ ಸಂಬಂಧಪಟ್ಟಂತವ್ರು ಕೂಡ ಚರ್ಚೆ ಮಾಡಿ ರೈತರ ಮೀಟಿಂಗ್ಗಳನ್ನು 3 ಮೀಟಿಂಗ್ಗಳನ್ನು ಮಾಡಿ ನಾವೆಲ್ಲ ಒತ್ತಾಯ ಮಾಡಿದ್ದೇವೆ. ಈಗೂ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ,